ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಇಂದ್ರನು ವೃತ್ರನನ್ನು ಕೊಂದುದು ಅವನನ್ನು ಆಶ್ರಯಿಸಿದ್ದ ಕಾಲಕೇಯರು ದೇವತೆಗಳ ಪ್ರಹಾರವನ್ನು ತಡೆಯಲಾರದೆ ಸಮುದ್ರದಲ್ಲಿ ಪ್ರವೇಶಿಸಿ ಲೋಕನಾಶಕ್ಕಾಗಿ ಆರಂಭಿಸಿದುದು ಎಂಬ ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಯುಧಿಷ್ಠಿರ ಆಮೇಲೆ ಬಲವೈರಿಯಾದ ಇಂದ್ರನು ದೇವತೆಗಳ ಬೆಂಬಲದೊಡನೆ ವೃತ್ರನಿದ್ದ ಸ್ಥಳಕ್ಕೆ ಆಯುಧಪಾಣಿಯಾಗಿ ಬಂದನು ಆ ವೃತ್ರನಾದರೂ ಭೂಮ್ಯಾಕಾಶಗಳೆರಡನ್ನೂ ಆವರಿಸಿರುವಂತೆ ದೊಡ್ಡ ಆಕಾರದಿಂದಿರುವನು ಅವನಂತೆಯೇ ಭಯಂಕರ ಆಕಾರವುಳ್ಳ ಕಾಲಕೇಯರೆಂಬ ರಾಕ್ಷಸರು ಸುತ್ತಲೂ ಅವನಿಗೆ ಬೆಂಗಾವಲಾಗಿರುವರು ಒಬ್ಬೊಬ್ಬರು ಶಿಖರಗಳಿಂದ ಕೂಡಿದ ಪರ್ವತಗಳಂತೆ ಆಯುಧಗಳನ್ನೆತ್ತಿ ಹಿಡಿದಿರುವರು ಒಡನಿಗೆ ದೇವದಾನವರಿಗೆ ಲೋಕಕ್ಕೆಲ್ಲ ಭೀತಿಯನ್ನು ಉಂಟು ಮಾಡತಕ್ಕ ದೊಡ್ಡ ಯುದ್ಧವು ಆರಂಭವಾಗಿ ಮುಹೂರ್ತ ಕಾಲದವರೆಗೆ ನಡೆಯಿತು ಅವರು ಇದಿರಿದಿರಾಗಿ ಪ್ರಹರಿಸುವ ಖಡ್ಗಗಳ ಪರಸ್ಪರ ಘಟ್ಟನದಿಂದಲೂ ಶತ್ರುಗಳ ಶರೀರವನ್ನು ಕತ್ತರಿಸುವುದರಿಂದಲೂ ಉಂಟಾದ ಧ್ವನಿಯು ಎಲ್ಲೆಲ್ಲಿಯೂ ಕೇಳಿಸುತ್ತಿದ್ದಿತು ಕತ್ತರಿಸಿದ ತಲೆಗಳು ಅಲ್ಲಲ್ಲಿ ಅಂತರಿಕ್ಷಕ್ಕೆ ಹಾರಿ ತೊಟ್ಟಿನಿಂದ ಕಳಚಿದ ತಾಳೆಯ ಹಣ್ಣುಗಳಂತೆ ಭೂಮಿಗೆ ಉರುಳುತ್ತಿದ್ದವು ಆ ಕಾಲಕೇಯರು ಸುವರ್ಣ ಕವಚಗಳನ್ನು ಧರಿಸಿ ಪರಿಘಗಳನ್ನು ಕೈಯಲ್ಲಿ ಹಿಡಿದು ಮಹಾಕ್ರೋಶದಿಂದ ಜ್ವಲಿಸುತ್ತಾ ಕಾಡುಗೆಚ್ಚಿನಿಂದ ಒರಿಯುವ ಬೆಟ್ಟಗಳಂತೆ ದೇವತೆಗಳನ್ನು ಎದುರಿಸಿ ಬಂದರು ಆ ರಾಕ್ಷಸರ ವೇಗವನ್ನು ತಡೆಯಲಾರದೆ ದೇವತೆಗಳು ಭಗ್ನ ವೀರ್ಯರಾಗಿ ಭಯದಿಂದ ಓಡಲಾರಂಭಿಸಿದರು ಹೀಗೆ ಭಯದಿಂದ ಓಡುತ್ತಿರುವ ತನ್ನ ಕಡೆಯ ದೇವ ಸೈನ್ಯಗಳನ್ನು ಅತ್ತಲಾಗಿ ವೀರ್ಯದಿಂದ ಹೆಚ್ಚುತ್ತಿರುವ ವೃತ್ರಾಸುರನನ್ನು ನೋಡಿ ದೇವೇಂದ್ರನಿಗೂ ಭೀತಿ ಹುಟ್ಟಿ ಅವನ ಮನಸ್ಸಿಗೆ ಏನೊಂದು ತೋರದಂತಾಯಿತು ಹೀಗೆ ಆ ರಾಕ್ಷಸರ ಭಯದಿಂದ ತತ್ತಳಿಸುತ್ತ ದೇವೇಂದ್ರನು ಪ್ರಭುವಾದ ಶ್ರೀಮನ್ನಾರಾಯಣನಲ್ಲಿಗೆ ಬಂದು ಮರಹೊಕ್ಕನು ಹೀಗೆ ಭಯದಿಂದ ಎದೆಗುಂದಿ ಏನೂ ತೋರದಂತೆ ಬಂದು ಮೊರೆಯಿಡುತ್ತಿರುವ ದೇವೇಂದ್ರನನ್ನು ನೋಡಿ ವಿಷ್ಣುವು ತನ್ನ ತೇಜಸ್ಸನ್ನು ಅವನಲ್ಲಿಟ್ಟು ಅವನ ಬಲವನ್ನು ಹೆಚ್ಚಿಸಿದನು ಹೀಗೆ ವಿಷ್ಣುವಿನ ಬಲದಿಂದ ರಕ್ಷಿತನಾದ ದೇವೇಂದ್ರನನ್ನು ನೋಡಿ ದೇವಗಣಗಳಿಗೆಲ್ಲ ಉತ್ಸಾಹ ಉಂಟಾಯಿತು ಆಗ ಎಲ್ಲಾ ದೇವತೆಗಳು ಶುದ್ಧರಾದ ಬ್ರಹ್ಮರ್ಷಿಗಳು ತಮ್ಮ ತಮ್ಮ ತೇಜೋ ಬಲಗಳನ್ನೆಲ್ಲ ಆ ಇಂದ್ರನಲ್ಲಿಟ್ಟರು ಹೀಗೆ ವಿಷ್ಣುವಿನಿಂದಲೂ ದೇವತೆಗಳಿಂದಲೂ ಮಹಾತ್ಮರಾದ ಋಷಿಗಳಿಂದಲೂ ಕೂಡಿಸಲ್ಪಟ್ಟ ಅಪಾರ ತೇಜಸ್ಸುಳ್ಳ ಇಂದ್ರನಿಗೆ ಮೇಲೆ ಮೇಲೆ ಬಲವು ಹೆಚ್ಚುತ್ತಾ ಬಂದಿತು ಇಂದ್ರನು ಬಲಾಢ್ಯನಾಗುತ್ತಿರುವುದನ್ನು ತಿಳಿದು ಪುರುತ್ರನು ಅತ್ಯಾಕ್ರೋಶದಿಂದ ಗರ್ಜಿಸಿದನು ಅವನ ಗರ್ಜನೆ ಗರ್ಜನ ಧ್ವನಿಗೆ ಭೂಮಿ ಆಕಾಶ ದಿಕ್ಕು ವಿದಿಕ್ಕುಗಳು ಪರ್ವತಗಳು ಇವೆಲ್ಲವೂ ನಡುಗಿದಂತಾದವು ಆ ಘೋರ ಧ್ವನಿಯನ್ನು ಕೇಳಿ ಇಂದ್ರನು ಮನಸ್ಸಿನಲ್ಲಿ ಕಳವಳಿಸುತ್ತ ಕೊನೆಗೆ ಧೈರ್ಯವನ್ನು ತಂದುಕೊಂಡು ಋತ್ರನ ವಧಕ್ಕಾಗಿ ಮಹತ್ತಾದ ತನ್ನ ವಜ್ರಾಯುಧವನ್ನು ವೇಗದಿಂದ ಪ್ರಯೋಗಿಸಿಬಿಟ್ಟನು ಇಂದ್ರನ ವಜ್ರವು ಮೇಲೆ ಬಿದ್ದೊಡನೆ ಸುವರ್ಣ ಮಾಲಿಕೆಯಿಂದ ಅಲಂಕೃತವಾದ ಆ ದೈತ್ಯ ದೇಹವು ಹಿಂದೆ ವಿಷ್ಣುವಿನ ಕೈಯಿಂದ ಕೆಳಕ್ಕಿಳಿಸಲ್ಪಟ್ಟ ಮಂದರ ಗಿರಿಯಂತೆ ನೆಲದ ಮೇಲೆ ಬಿದ್ದಿತು ವೃತ್ರನು ಹತನಾಗಿ ಬಿದ್ದುದನ್ನು ಕಂಡೊಡನೆ ಇಂದ್ರನು ಭೀತನಾಗಿ ಒಂದು ಕೊಳದಲ್ಲಿ ಅಡಗಿಕೊಳ್ಳುವುದಕ್ಕಾಗಿ ಓಡಲಾರಂಭಿಸಿದನು ಆಗ ಅವನಿಗುಂಟಾದ ಭಯದಿಂದ ವಜ್ರಾಯುಧವು ತನ್ನ ಕೈಯಿಂದ ಜಾರಿ ಬಿದ್ದರೂ ಅವನಿಗೆ ತೋರಲಿಲ್ಲ ವೃತ್ರನು ಸತ್ತುದು ಅವನಿಗೆ ತಿಳಿಯಲಿಲ್ಲ ಆಗ ದೇವತೆಗಳು ಮಹರ್ಷಿಗಳು ಸಂತೋಷದಿಂದ ಇಂದ್ರನನ್ನು ಸ್ತೋತ್ರ ಮಾಡುತ್ತಾ ಬಂದು ವಜ್ರಾಹತನಾಗಿ ಬೆಟ್ಟದಂತೆ ಕೆಳಗೆ ಬಿದ್ದಿರುವ ವೃತ್ರನನ್ನು ಕಂಡರು ಓಡನೆಯೇ ದೇವತೆಗಳು ಉತ್ಸಾಹಗೊಂಡು ಕೃಪ್ರವಧದಿಂದ ಎದೆಗೊಂಡಿದ್ದ ದೈತ್ಯರನ್ನು ಅಲ್ಲಲ್ಲಿ ಕೊಲ್ಲಲಾರಂಭಿಸಿದರು ಕಾಲಕೇಯರೆಲ್ಲರೂ ಭಯದಿಂದ ಓಡಿ ಹೋಗಿ ಭಯಂಕರಗಳಾದ ಮೀನು ಮೊಸಲಗಳುಳ್ಳ ಸಮುದ್ರದಲ್ಲಿ ಪ್ರವೇಶಿಸಿ ಜಲ ಮಧ್ಯದಲ್ಲಿ ಅವಿತುಕೊಂಡಿದ್ದು ದೇವತೆಗಳ ಮೇಲಿನ ಕೋಪದಿಂದ ತ್ರಿಲೋಕ್ಯವನ್ನೇ ನಾಶಗೊಳಿಸುವ ಉಪಾಯವನ್ನು ಕುರಿತು ಎಲ್ಲರೂ ಮಂತ್ರಾಲೋಚನೆಯನ್ನು ಮಾಡುತ್ತಿದ್ದರು ಅಲ್ಲಿ ಕಾರ್ಯ ನಿಶ್ಚಯವನ್ನು ತಿಳಿದವರು ಬುದ್ಧಿವಂತರು ಆದ ಕೆಲ ಕೆಲವರು ತಮ್ಮ ತಮಗೆ ತೋರಿದ ಬೇರೆ ಬೇರೆ ಉಪಾಯಗಳನ್ನು ತಿಳಿಸಿದರು ಹೀಗೆ ಆಲೋಚನೆ ಮಾಡುತ್ತಿರುವಾಗ ಕೆಲವು ರಾಕ್ಷಸ ಪ್ರಮುಖರು ಹೀಗೆಂದು ನಿಶ್ಚಯ ಮಾಡಿದರು ಯಾರು ವಿದ್ಯೆಯಲ್ಲಿಯೂ ತಪಸ್ಸಿನಲ್ಲಿಯೂ ಮೇಲೆನಿಸಿಕೊಂಡಿರುವ ಅಂಥವರನ್ನು ಮೊದಲು ತೀರಿಸಿ ಬಿಡಬೇಕು ಅಂಥವರ ತಪೋ ವಿದ್ಯಾ ಬಲದಿಂದಲೇ ಸಮಸ್ತ ಲೋಕಗಳು ನೆಲೆಗೊಂಡಿರುವವು ಆದುದರಿಂದ ಅವರ ತಪಸ್ಸನ್ನು ಕೆಡಿಸಬೇಕು ತಪಸ್ವಿಗಳು ಧರ್ಮಜ್ಞರು ಆದವರನ್ನು ಮುರಿಯಬೇಕು ಆ ತಪಸ್ವಿಗಳ ಮತ್ತು ಧಾರ್ಮಿಕರ ಸುಳಿವನ್ನು ಕಂಡ ಕಡೆಯಲ್ಲಿ ಅವರನ್ನು ತೀರಿಸುತ್ತಾ ಬನ್ನಿರಿ ಅವರ ನಾಶದಿಂದ ಲೋಕವೆಲ್ಲ ನಷ್ಟವಾಗಲಿ ಎಂದು ಭಯಂಕರವಾದ ಶಪಥವನ್ನು ಮಾಡಿಕೊಂಡರು ಹೀಗೆ ಆ ರಾಕ್ಷಸರು ಕಾಲವಶದಿಂದ ಬುದ್ಧಿಗೆಟ್ಟವರಾಗಿ ಲೋಕನಾಶದಲ್ಲಿ ಉತ್ಸಾಹಗೊಂಡು ಮಹಾತರಂಗಗಳಿಂದ ಭಯಂಕರವಾದ ರತ್ನಾಕರವೆಂಬ ದುರ್ಗವನ್ನು ಸೇರಿ ಕಾಲ ನಿರೀಕ್ಷಣೆಯಲ್ಲಿದ್ದರು ಇದು ನೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ